ಬಂಧುಗಳೇ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಹಾರ್ಟ್ ಅಟ್ಯಾಕ್ ಅನ್ನೋದು ಕಾಮನ್ ಎನ್ನುವಂತ ಆಗ್ಬಿಟ್ಟಿದೆ. ಚಿಕ್ಕ ಚಿಕ್ಕ ವಯಸ್ಸಿನವರಲ್ಲೂ ಕೂಡ ಹೃದಯಾಘಾತ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ. ಹೀಗಾಗಿ 30-35 ವರ್ಷ ವಯಸ್ಸಿಗೆ ಹೃದಯಾಘಾತದಿಂದ ಸಾವನ್ನಪ್ತಾ ಇದ್ದಾರೆ. ಅದಕ್ಕೆ ಪ್ರಮುಖ ಕಾರಣ ವಿಪರೀತವಾದಂತಹ ಕೆಲಸದ ಒತ್ತಡ, ಹಾಗೆ ಸ್ಟ್ರೆಸ್ಫುಲ್ ಆಗಿರುವಂತಹ ಜೀವನ, ಹಾಗೆ ನಮ್ಮ ಜೀವನ ಶೈಲಿ, ಇದೆಲ್ಲವೂ ಕೂಡ ಕಾರಣ ಆಗ್ತಾ ಇದೆ. ಒಂದು ಕಡೆಯಿಂದ ಫ್ಯಾಮಿಲಿ ಹಿಸ್ಟ್ರಿ, ಹೆರಿಡಿಟಿ ಇದೆಲ್ಲವೂ ಕೂಡ ಕಾರಣ ಆದ್ರೆ, ಆದ್ರೆ ಇತ್ತೀಚಿನ ನಮ್ಮ ಲೈಫ್ ಸ್ಟೈಲ್ ನಮ್ಮ ಆರೋಗ್ಯದ ಇಂತಹ ಸಮಸ್ಯೆಗಳಿಗೆ ಪ್ರಮುಖವಾದಂತಹ ಕಾರಣ ಆಗ್ತಾ ಇದೆ. ಇವತ್ತು ಒಂದು ವಿಡಿಯೋವನ್ನ ನೋಡಿ ಅಕ್ಷರಶಃ ಪ್ರತಿಯೊಬ್ಬರು ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಈ ವಿಡಿಯೋ ಎಲ್ಲಿಯದ್ದು ಅಂದ್ರೆ, ಈ ಹೊಸ ವಿಜಯನಗರ ವ್ಯಾಪ್ತಿಯ ಹೊಸಪೇಟೆ ತಾಲೂಕಿನ ಪಾಪಿನಾಯಕನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಇನ್ಸಿಡೆಂಟ್. ಆ ಭಾಗದವ್ರು ಯಾರಾದರೂ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಆ ಗ್ರಾಮದ ನಿವಾಸಿಯಾಗಿದ್ದ ಹೊನ್ನೂರ ಸ್ವಾಮಿ ಇವತ್ತು ಮದುವೆ ಆಗಿ ಆರತಕ್ಷತೆಯನ್ನ ಮಾಡ್ಕೊಳ್ತಾ ಇದ್ರು. ಬರೀ 26 ವರ್ಷ ವಯಸ್ಸು ಹೊನ್ನೂರ ಸ್ವಾಮಿಗೆ. ಅವರು ತಮ್ಮ ಪತ್ನಿಯ ಜೊತೆಗೆ, ಅಂದ್ರೆ ಈಗ ತಾನೇ ಮದುವೆ ಆಗಿ ಆರತಕ್ಷತೆಯನ್ನ ಮಾಡ್ಕೊಳ್ತಿರುವ ಸಂದರ್ಭದಲ್ಲಿ ತಮ್ಮ ಪತ್ನಿಯ ಜೊತೆಗೆ ನಿಂತ್ಕೊಂಡಿದ್ದಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಅವರಿಗೆ ಎದೆನೋವು ಕಾಣಿಸ್ಕೊಳ್ಳುತ್ತೆ. ಅಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಮದುವೆ ಸಂಭ್ರಮ ಇರುತ್ತೆ, ಪ್ರತಿಯೊಬ್ಬರು ಕೂಡ ಓಡಾಡ್ತಿರ್ತಾರೆ. ಆದ್ರೆ ಹೊನ್ನೂರ ಸ್ವಾಮಿಗೆ ಮಾತ್ರ ಎದೆನೋವು ಇದ್ದಂಥ ಕಾರಣಕ್ಕಾಗಿ ಏನ್ ಮಾಡಬೇಕು ಅನ್ನೋದು ತೋಚ್ತಾ ಇರೋದಿಲ್ಲ. ಒಮ್ಮೆ ಕುತ್ಕೊಳ್ತಾರೆ, ಒಮ್ಮೆ ಎದ್ದೇಳ್ತಾರೆ, ಒಮ್ಮೆ ಕುತ್ಕೊಳ್ತಾರೆ, ಒಮ್ಮೆ ಎದ್ದೇಳ್ತಾರೆ, ಈ ರೀತಿಯಾಗಿ ಆಗ್ತಿರುತ್ತೆ. ಅಂತಿಮವಾಗಿ ಹೊನ್ನೂರ ಸ್ವಾಮಿ ಅಲ್ಲೇ ಕುಸಿದು ಬೀಳ್ತಾರೆ. ತಕ್ಷಣವೇ ಅವರನ್ನ ಖಾಸಗಿ ಆಸ್ಪತ್ರೆಗೆ ಕೂಡ ಚಿಕಿತ್ಸೆಗೋಸ್ಕರ ದಾಖಲಿಸಲಾಗುತ್ತೆ. ಆದ್ರೆ ಆಸ್ಪತ್ರೆಗೆ ದಾಖಲಿಸಿ ಕೆಲವೇ ಹೊತ್ತಿನಲ್ಲಿ ಅವರು ವಿಧಿವಶರಾಗ್ತಾರೆ. ಆ ಆಸ್ಪತ್ರೆಯಿಂದ ಇನ್ನೊಂದು ಆಸ್ಪತ್ರೆ ಕರ್ಕೊಂಡು ಹೋಗಿ ಅಂತ ಹೇಳಿ ಸಲಹೆಯನ್ನು ಕೊಡ್ತಾರೆ. ಅಲ್ಲಿ ಕರ್ಕೊಂಡು ಹೋಗುವ ಸಂದರ್ಭದಲ್ಲಿ ಹೊನ್ನೂರು ಸ್ವಾಮಿ ವಿಧಿವಶರಾಗ್ತಾರೆ. ಆ ವಿಡಿಯೋವನ್ನು ನೋಡ್ತಾ ಇದ್ರೆ ಎಂಥವರು ಕೂಡ ಅರೆಕ್ಷಣ ಬೆಚ್ಚಿ ಬೀಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಇದು ಪ್ರತಿಯೊಬ್ಬರಿಗೂ ಕೂಡ ಪಾಠ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈಗಲೇ ಜೀವನ ಶೈಲಿಯನ್ನ ಬದಲಿಸಿಕೊಂಡ್ರೆ ಉತ್ತಮ. ಇಲ್ಲ, ಅದೇ ಜೀವನ ಶೈಲಿಯನ್ನ, ಅನಾರೋಗ್ಯ ಶೈಲಿಯನ್ನ ನಾವು ಫಾಲೋ ಮಾಡ್ಕೊಂಡು ಹೋಗ್ತೀವಿ ಅಂದ್ರೆ ಇಂತಹ ಪರಿಸ್ಥಿತಿ ಇನ್ನೂ ಒಂದಷ್ಟು ಜನರಿಗೆ ಬರುವಂತಹ ಸಾಧ್ಯತೆಗಳಿರುತ್ತೆ. ಒಟ್ಟಾರೆಯಾಗಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಬಂಧುಗಳೇ.